ಮತ್ತೆ ಪುಟಾಣಿ ದೇಶಕ್ಕೆ ಹಾರಿದ ಮೋದಿ ಅಂದು ತಿನ್ನೋಕೆ ಅನ್ನ ಇರಲಿಲ್ಲ ಇರೋಕೆ ಮನೆ ಇರಲಿಲ್ಲ ಇಂದು ಅರಬ್ಬರಿಗೂ ಸೆಡ್ಡು ಹೊಡೆಯುವ ಏಷ್ಯಾದ ಶ್ರೀಮಂತ ನಮಸ್ಕಾರ ಸ್ನೇಹಿತರೆ ಭರ್ತಿ ಆರು ವರ್ಷಗಳ ಬಳಿಕ ನರೇಂದ್ರ ಮೋದಿ ಅವರು ಪ್ರಧಾನಿ ಮೋದಿ ಮತ್ತೊಮ್ಮೆ ಏಷ್ಯಾದ ಆ ಬಲಿಷ್ಠ ಮರಿ ಸೂಪರ್ ಪವರ್ ದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಬಲಿಷ್ಠ ದೇಶ ಅಂದ್ಕೂಡ್ಲೆ ಚೀನಾನೋ ಜಪಾನೋ ಅಂತ ಅನ್ಕೋಬೇಡಿ ಮೋದಿ ಈ ಸಲ ಹೋಗ್ತಿರೋದು ಸಿಂಗಪುರ್ ಅನ್ನೋ ಪುಟಾಣಿ ಮರಿ ಸೂಪರ್ ಪವರ್ ರಾಷ್ಟ್ರಕ್ಕೆ ಜಾಗತಿಕವಾಗಿ ತನ್ನದೇ ಸ್ಥಾನ ಹೊಂದಿರೋ ನಮ್ಮ ಬೆಂಗಳೂರಿಗಿಂತಲೂ ಚಿಕ್ಕದು ಅಂತ ಕರೆಸ್ಕೊಳ್ಳೋ ಸಿಂಗಪೂರ್ಗೆ ಹಾಗಿದ್ರೆ ಏನ್ ಕಾರಣ ಮೋದಿ ಅಲ್ಲಿಗೆ ಭೇಟಿ ಕೊಡ್ತಿರೋದು ಯಾಕೆ ಅದರ ಪವರ್ ಏನು ಬಡತನದ ಕೂಪದಲ್ಲಿ ಬೆಂದ ಆ ದೇಶ ತಿನ್ನೋಕು ಅನ್ನ ಇಲ್ಲದಂತಹ ದೇಶ ಈಗ ಭಾರತದಂತಹ ದೇಶಕ್ಕೂ ಪಾಠ ಹೇಳ್ಕೊಡೋ ಮಟ್ಟಿಗೆ ಬೆಳೆದಿದ್ದ ಹೇಗೆ ಎಕನಾಮಿಕ್ ಸೂಪರ್ ಪವರ್ ಆಗಿದ್ದು ಹೇಗೆ ಎಲ್ಲವನ್ನ ನೋಡೋಣ ಈ ರೋಚಕ ವರದಿಯನ್ನ ಮಿಸ್ ಮಾಡದೆ ಕಡತನಕ ನೋಡಿ ಆರು ವರ್ಷಗಳ ಬಳಿಕ ಆರನೇ ಭೇಟಿ ಅಧ್ಯಕ್ಷರ ಜೊತೆಗೆ ಮೋದಿ ಮಾತುಕತೆ ಸ್ನೇಹಿತರೆ ಬ್ರೂನೆ ರನ್ನ ಭೇಟಿ ಮಾಡಿದ ಬಳಿಕ ಸಿಂಗಾಪುರ್ ಗೆ ಹೋಗಿದ್ದಾರೆ ಮೋದಿ ಮೋದಿ ಮೂರನೇ ಸಲ ಪಿ ಎಂ ಆದ್ಮೇಲೆ ಕೊಡ್ತಿರೋ ಮೊದಲ ಭೇಟಿ ಇದು ಇದುವರೆಗೂ ಪಿ ಎಂ ಹಾಕಿ ಆರ ಸಲ ಭೇಟಿ ಮಾಡಿ ಆಗಿದೆ ಅಲ್ಲಿ ಈ ಭೇಟಿ ವೇಳೆ ಅಧ್ಯಕ್ಷ ಥರ್ಮನ್ ಷಣ್ಮುಗರತ್ನಂ ರನ್ನ ಮೀಟ್ ಮಾಡ್ತಾರೆ ಸಿಂಗಪುರ್ನ ಬಿಸ್ನೆಸ್ ಮನ್ಗಳೊಂದಿಗೂ ಕೂಡ ಚರ್ಚೆ ನಡೆಸ್ತಾರೆ ಹೂಡಿಕೆ ಮ್ಯಾನುಫ್ಯಾಕ್ಚರಿಂಗ್ ಡಿಜಿಟಲೈಸೇಷನ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಮಾತುಕತೆ ಆಗುತ್ತೆ ನೀವು ಕೇಳಬಹುದು ಎಲ್ಲ ರಾಷ್ಟ್ರಗಳೊಂದಿಗೂ ಭಾರತದ ಪ್ರಧಾನಿ ಮಾತುಕತೆ ನಡೆಸ್ತಾರೆ ಸಂಬಂಧ ಇರುತ್ತೆ ಅದರಲ್ಲಿ ಸಿಂಗಪುರ್ದೇನ್ ವಿಶೇಷ ಅಂತ ಇದರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಸಿಂಗಪುರ್ ಬಗ್ಗೆ ಆ ದೇಶದ ಪವರ್ ಬಗ್ಗೆ ಅವರೊಟ್ಟಿಗೆ ಭಾರತದ ಸಂಬಂಧದ ಬಗ್ಗೆ ತಿಳ್ಕೋಬೇಕು ನೋಡಿ ಸ್ನೇಹಿತರೆ ಇದೆ ಸಿಂಗಪುರ್ ನೋಡೋಕೆ ಮಲೇಷ್ಯಾದ ಮೂಗಿನ ಥರ ಕಾಣೋ ಈ ದೇಶ ಮೂವತ್ತ್ನಾಲ್ಕು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಹಾಗೆ ನೋಡಿದರೆ ಸಿಂಗಪುರ್ ಇವತ್ತಿನ ಹಾಗೆ ಒಂದು ರಾಷ್ಟ್ರನೇ ಆಗಿರಲಿಲ್ಲ ಬ್ರಿಟಿಷರ ವಸಾಹತು ಆಮೇಲೆ ಮಲೇಷ್ಯಾದ ಅಟಾನಮಸ್ ರಾಜ್ಯದ ರೀತಿ ಇತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಪಡ್ಕೊಳ್ತು ಅಲ್ಲಿಂದ ಇದು ಇಂಡಿಪೆಂಡೆಂಟ್ ಕಂಟ್ರಿ ಹಾಗಂತ ಈ ಶ್ರೀಮಂತಿಕೆ ಈ ವೈಭೋಗ ಸಿಂಗಪುರ್ಗೆ ದಿಢೀರಂತ ಬಂದಿಲ್ಲ ಅದರ ಕತೆ ಯಾವ ಸಿನಿಮಾ ಸ್ಟೋರಿಗಿಂತ ಕಮ್ಮಿ ಇಲ್ಲ ಬ್ರಿಟಿಷರ ಸೇನಾ ನೆಲೆಯಾಗಿದ್ದ ಈ ಭೂಭಾಗದ ಮೇಲೆ ಜಪಾನ್ ಎರಡನೇ ಮಹಾಯುದ್ಧ ಟೈಮ್ನಲ್ಲಿ ದಾಳಿ ಮಾಡಿ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿತು ಬಳಿಕ ಬ್ರಿಟಿಷರ ರಕ್ಷಣೆಯಲ್ಲೇ ಸ್ವತಂತ್ರ ಆಡಳಿತ ಶುರು ಮಾಡಿ ಸಾವಿರದ ಒಂಬೈನೂರ ಅರವತ್ತರ ಹೊತ್ತಿಗೆ ತುಂಬ ಸಂಕಷ್ಟಕ್ಕೆ ಸಿಕ್ಕಾಕಡ್ತು ಎಷ್ಟರ ಮಟ್ಟಿಗೆ ಅಂದರೆ ಜಗತ್ತಲ್ಲೇ ಅತ್ಯಂತ ಬಡ ಭೂಮಿ ಅನ್ನೋ ಅಪಕೀರ್ತಿಗೆ ಸಿಂಗಪುರ್ ಪಾತ್ರ ಆಗಿತ್ತು ಬರೀ ಜೌಗು ಪ್ರದೇಶ ಯಾವುದೇ ನ್ಯಾಚುರಲ್ ರಿಸೋರ್ಸಸ್ ಇಲ್ಲ ಕೃಷಿ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೇ ಅಲ್ಲ ಕನಿಷ್ಠ ಪಕ್ಷ ಶುದ್ಧ ಕುಡಿಯೋ ನಿರಿದೆಯಾ ಅದೂ ಇರಲಿಲ್ಲ ಕೆಲಸ ಎಲ್ಲ ಬ್ರಿಟಿಷರ ಕೈಯಲ್ಲಿದ್ದರಿಂದ ದೇಶದಲ್ಲಿ ನಿರುದ್ಯೋಗನೂ ಇತ್ತು ಸ್ಥಳೀಯರಿಗೆ ನಿರುದ್ಯೋಗ ಇದ್ದ ಮೇಲೆ ಜನ ಇನ್ನೇನು ಮಾಡ್ತಾರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು ಇದು ದೊಡ್ಡ ಪ್ರಮಾಣದಲ್ಲಿ ಜನಾಂಗೀಯ ಸಂಘರ್ಷಕ್ಕೆ ದಾರಿ ಮಾಡ್ತು ಅದ ಹಾಗೆ ಸಿಂಗಪುರ್ ಮಲಯ ಚೈನೀಸ್ ಭಾರತೀಯ ಮೂಲದ ಜನರನ್ನ ಮಿಶ್ರ ಎತ್ನಿಸಿಟಿಯನ್ನ ಹೊಂದಿರೋ ಮಿಶ್ರ ಜನಾಂಗೀಯ ಹಿನ್ನೆಲೆಯನ್ನ ಹೊಂದಿರೋ ಪಾಪ್ಯುಲೇಷನ್ ಹೊಂದಿದೆ ಜೊತೆಗೆ ಧಾರ್ಮಿಕವಾಗೂ ಕೂಡ ಇಸ್ಲಾಂ ಹಿಂದೂ ಬೌದ್ಧ ಹೀಗೆ ಪ್ರಪಂಚದ ಎಲ್ಲಾ ಜನರು ಅಲ್ಲಿದ್ದಾರೆ ಹೀಗಾಗಿ ಏನಾಯ್ತು ಆರಂಭದಲ್ಲಿ ಎಲ್ಲ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅದರಲ್ಲೂ ಚೀನೀಯರು ಮತ್ತು ಮಲಯನ್ ಜನ ನೇರ ನೇರ ಬಡಿದಾಟಕ್ಕೆ ನಿಂತ್ಕೊಂಡ್ರು ಪರಿಣಾಮ ಸಿಂಗಪುರ್ ಮತ್ತಷ್ಟು ಹಳ್ಳ ಹಿಡಿತು ಆತಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಸಿಂಗಪುರ್ನ ಮೂರನೇ ಎರಡರಷ್ಟು ಜನ ಕೊಳಗೇರಿಗಳಲ್ಲಿ ವಾಸ ಮಾಡ್ತಾ ಇದ್ರು ಶಿಕ್ಷಣ ಆರೋಗ್ಯ ಕ್ಷೇತ್ರ ಮುಗ್ಗರಿಸು ಮೂಲಸೌಕರ್ಯ ಮರೀಚಿಕೆಯಾಯಿತು ಸ್ವಲ್ಪ ಶ್ರಮ ಹಾಕಿ ದುಡಿತೀವಿ ಅನ್ನೋರು ಮಾತ್ರ ಮೀನು ಹಿಡಿದು ಜೀವನ ಮಾಡ್ತಾ ಇದ್ರು ಒಟ್ಟಾರೆ ಸಿಂಗಪುರ್ನ ಪರಿಸ್ಥಿತಿ ಯಾರಿಗೂ ಬೇಡದ ಕೋಸಿಂತರ ಆಗಿತ್ತು ಈ ಟೈಮ್ನಲ್ಲಿ ಸಿಂಗಪುರ್ನಲ್ಲಿ ಮಹತ್ವದ ರಾಜಕೀಯ ಬದಲಾವಣೆ ಆಯಿತು ಅಲ್ಲಿ ಲೀ ಕೌನ್ ಯೌ ಅನ್ನೋ ಡಿಕ್ಟೇಟರ್ನ ಆಡಳಿತ ಶುರುವಾಯಿತು ಅಲ್ಲಿಂದ ಸಿಂಗಪುರ್ನ ಪರಿಸ್ಥಿತಿ ಬೇರೆದೇ ದಿಕ್ಕಿನಲ್ಲಿ ಸಾಗೋಕೆ ಶುರುವಾಯಿತು ಹಾಗಿದ್ರೆ ಆ ಸರ್ವಾಧಿಕಾರಿ ಬಂದು ಅಲ್ಲಿ ಮಾಡಿದ್ದೇನು ಬನಿಗ ನಮ್ಮ ಸುದ್ದಿಯಲ್ಲಿ ಮುಂದುವರಿಯೋಣ ಹೊಸ ಅಧ್ಯಕ್ಷ ಮಾಡಿದ್ದೇನು ಲೀ ಕೌನ್ ಯೋ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅಂದ್ರೆ ಮೂವತ್ತಾರನೇ ವಯಸ್ಸಿಗೆ ಪ್ರೆಸಿಡೆಂಟ್ ಆದ್ರು ಆದ್ರೆ ಆರಂಭದಲ್ಲೇ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಆಗಲಿಲ್ಲ ಇಷ್ಟರ ಮಟ್ಟಿಗೆ ಅಂದ್ರೆ ಇದರಿಂದ ಸಿಂಗಪುರ್ ದೇಶವನ್ನೇ ಇನ್ನೊಂದು ರಾಷ್ಟ್ರದೊಂದಿಗೆ ಮಲೇಷ್ಯಾದೊಂದಿಗೆ ಮರ್ಜ್ ಮಾಡಿಬಿಡ್ತಾರೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಸಿಂಗಪುರ್ ಮಲೇಷ್ಯಾದ ಒಂದು ರಾಜ್ಯ ಆಗಿಬಿಡುತ್ತೆ ಆದರೆ ಅದೇನೋ ಪಾಪಿಗಳು ಸಮುದ್ರಕ್ಕೆ ಹೋದರೂ ಕೂಡ ಮೊಣಕಾಲುದ್ದ ನೀರು ಅಂದ ಹಾಗೆ ಅಲ್ಲಿ ಇನ್ನೊಂದು ಸಮಸ್ಯೆ ಮಲೇಷ್ಯಾ ಸರ್ಕಾರವ್ರ ಮೇಲೆ ಹೆಚ್ಚು ತೆರಿಗೆ ಹಾಕಿ ಸೆಕೆಂಡ್ ಗ್ರೇಡ್ ಸಿಟಿಸನ್ಗಳಂತೆ ಟ್ರೀಟ್ ಮಾಡುತ್ತೆ ಹೀಗಾಗಿ ಸಿಂಗಪುರ್ ಮತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮಲೇಷ್ಯಾದಿಂದ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡು ಅಧಿಕೃತವಾಗಿ ತನ್ನ ಕಾಲ ಮೇಲೆ ತಾನು ನಿಲ್ಲೋಕೆ ಪ್ರಯತ್ನ ಪಡುತ್ತೆ ಲೀ ಕೌನ್ ಯೌ ಅಕ್ಷರಶಃ ಅಲ್ಲಿ ಅಭಿವೃದ್ಧಿಯ ಕ್ರಾಂತಿ ಮಾಡ್ತಾರೆ ಸಿಂಗಪುರನ ಹೊಸದಾಗಿ ಕಟ್ಬಿಡ್ತೀನಿ ಅಂತ ಮೊದಲಿಗೆ ಸೇನೆಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಹುಡುಗಾಗ ಸಿಂಗಪುರ್ ಹತ್ರ ಒಂದು ಸೇನೆ ಇರಲಿಲ್ಲ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಣ್ಣ ರೆಜಿಮೆಂಟ್ ಇತ್ತಾದರೂ ಕೂಡ ಸಾಕಾಗ್ತಿರಲಿಲ್ಲ ಜೊತೆಗೆ ಇಂಡೋನೇಷ್ಯಾದಲ್ಲಿ ಸುಹಾರ್ಥೋ ಅನ್ನೋ ಮಿಲಿಟರಿ ಸರ್ವಾಧಿಕಾರಿ ಬಂದಿದ್ದರಿಂದ ಯಾವಾಗ ಬೇಕಾದರೂ ಆತ ಸಿಂಗಪುರನ್ನ ವಶಪಡಿಸ್ಕೊಳ್ಬೋದು ಅನ್ನೋ ಆತಂಕ ಇತ್ತು ಹೀಗಾಗಿ ಬಲಿಷ್ಠ ಸೇನೆ ಕಟ್ಟೋಕೆ ಲೀ ಕಾನ್ ಯವ್ ಯೋಚನೆ ಮಾಡಿ ಕಡ್ಡಾಯ ಸೇನೆಯನ್ನ ಜಾರಿ ಮಾಡ್ತಾರೆ ಇದು ಹೊರಗಿನ ಶಕ್ತಿಗಳಿಗೆ ಒಂದು ಎಚ್ಚರಿಕೆಯಾದರೆ ಒಳಗಿನ ಜನಾಂಗೀಯ ಸಂಘರ್ಷ ಕಮ್ಮಿಯಾಗಿ ರಾಷ್ಟ್ರೀಯತೆ ಬೆಳೆಸೋಕ್ಕೆ ಕಾರಣ ಆಗುತ್ತೆ ಅಂತ ಅವರು ಪ್ರಯತ್ನ ಪಡ್ತಾರೆ ಸೇನೆ ಸೇರಿದ ಜನ ಒಂದಷ್ಟು ಶಿಸ್ತನ್ನು ಕಲಿತಾರೆ ಅವಾಗ ನಿಧಾನಕ್ಕೆ ನಾವೆಲ್ಲ ಒಂದು ಸಿಂಗಪೂರ್ ಜನ ನಾವು ಅನ್ನೋ ಭಾವನೆ ಬರೋಕ್ಕೆ ಶುರುವಾಗುತ್ತೆ ಇದೇ ಟೈಮ್ನಲ್ಲಿ ಸರ್ಕಾರ ಕೂಡ ಒಂದಷ್ಟು ಕ್ರಮ ತಗೊಳ್ಳುತ್ತೆ ಮೊದಲಿಗೆ ಸಿಂಗಪುರ್ಗೆ ಅಗತ್ಯವಾಗಿದ್ದ ಕುಡಿಯೋ ನೀರು ಸರಬರಾಜನ್ನು ಶುರು ಮಾಡಲಾಗುತ್ತೆ ಅಲ್ಲಿನ ನೀರಿನ ಮೂಲಗಳನ್ನು ಶುದ್ಧೀಕರಣ ಮಾಡ್ತಾರೆ ಹೆಚ್ಚೆಚ್ಚು ಮೂಲ ಸೌಕರ್ಯದ ಮೇಲೆ ಹಣವನ್ನು ಖರ್ಚು ಮಾಡಲಾಗುತ್ತೆ ರಸ್ತೆ ಕಟ್ಟಡ ನಿರ್ಮಾಣ ಬಂದರು ಹೀಗೆ ಎಲ್ಲವೂ ಶುರುವಾಗುತ್ತೆ ಅಷ್ಟೇ ಅಲ್ಲ ಸಿಂಗಪುರವನ್ನು ಫ್ರೀ ಮಾರ್ಕೆಟ್ ಆಗಿ ಓಪನ್ ಮಾಡಲಾಗುತ್ತೆ ಅದಕ್ಕೆ ಕಾರಣ ಕೂಡ ಇದೆ ಆಗಲೇ ಹೇಳಿದ ಹಾಗೆ ಸಿಂಗಾಪುರ ತೈಲ ಸಂಪದ್ಭರಿತ ಪ್ರದೇಶನೋ ಅಥವಾ ನೈಸರ್ಗಿಕ ಸಂಪತ್ತಿರೋ ಪ್ರದೇಶನೋ ಆಗಿರಲಿಲ್ಲ ಅದೊಂದು ಪೋರ್ಟ್ ಥರ ಒಂದು ಸಣ್ಣದೊಂದು ಬಂದರು ಸಿಟಿ ಥರ ಇತ್ತು ಸೊ ಅಲ್ಲಿ ಹೂಡಿಕೆ ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲ ಹೀಗಾಗಿ ವಲಸೆ ರೂಲ್ಸ್ ಸರಳ ಮಾಡಿ ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ ಕಮ್ಮಿ ಕೂಲಿಗೆ ಕಾರ್ಮಿಕರನ್ನ ಕರೆಸ್ಕೊತಾರೆ ಜೊತೆಗೆ ಕಠಿಣ ಕಾನೂನುಗಳನ್ನ ಜಾರಿ ತರಲಾಗುತ್ತೆ ಇದು ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಪ್ರೋತ್ಸಾಹ ಕೊಡುತ್ತೆ ಆನಂತರ ಒಂದಷ್ಟು ತಲೆ ಓಡಿಸಿ ಜಿಯೋ ನಲ್ಲಿ ಸಿಂಗಪುರ್ ಕಾಣಿಸ್ಕೊಳ್ತು ಹೇಳಿ ಕೇಳಿ ಆಯಕಟ್ಟಿನ ಜಾಗದಲ್ಲಿದೆ ಮಲಕ ಜಲಸಂಧಿಯ ಪಕ್ಕದಲ್ಲಿದೆ ಹೀಗಾಗಿ ಅಮೆರಿಕ ಮತ್ತು ಮಿತ್ರರು ಸಿಂಗಾಪುರ್ನ ಹತ್ತಿರ ಬಿಡ್ಕೊಂಡ್ರು ಇದರಿಂದ ಹಣಕಾಸಿನ ನೆರವು ಸಿಕ್ತು ಎಲ್ಲ ಬಳಸ್ಕೊಂಡ ಸಿಂಗಪುರ್ ಶಿಪ್ ಬಿಲ್ಡಿಂಗ್ ಎಲೆಕ್ಟ್ರಾನಿಕ್ಸ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದಿಢೀರಂತ ಮೇಲ್ಬಂತು ಪರಿಣಾಮ ಈಗ ಸಿಂಗಪುರ್ ಹೇಗಿದೆ ಗೊತ್ತಾ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಜಗತ್ತಲ್ಲೇ ಐದನೇ ಸ್ಥಾನ ಇದೆ ಸಿಂಗಪುರ್ ಜನ ಜಗತ್ತಲ್ಲೇ ಐದನೇ ಅತಿ ದೊಡ್ಡ ಶ್ರೀಮಂತರು ಯಾವ ತೈಲ ಸಂಪದ್ಭರಿತ ದೇಶ ಅಮೆರಿಕ ಜನ ಕೂಡ ಇವರಷ್ಟು ಆದಾಯ ಹೊಂದಿಲ್ಲ ಎಂಬತ್ತೇಳು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಡಾಲರ್ ಆದಾಯವನ್ನು ಹೊಂದಿದ್ದಾರೆ ತಲಾ ಆದಾಯ ಹೊಂದಿದ್ದಾರೆ ರೂಪಾಯಿ ಲೆಕ್ಕದಲ್ಲಿ ಎಪ್ಪತ್ತೆರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಅಲ್ಲಿನ ಜನರ ತಲಾ ಆದಾಯ ಇದೆ ಪಿ ಪಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದ್ದಾರೆ ಜಗತ್ತಿನ ಮೂವತ್ತೆರಡನೇ ಅತಿದೊಡ್ಡ ಆರ್ಥಿಕತೆ ಹೊಂದಿದ್ದಾರೆ ಬೆಸ್ಟ್ ಪಾಸ್ಪೋರ್ಟ್ನಿಂದ ಬಿಸ್ನೆಸ್ ಮಾಡೋಕೆ ಈಸಿ ಅಂತ ಕರೆಸ್ಕೊಂಡಿರೋ ದೇಶಗಳಲ್ಲಿ ಸಿಂಗಾಪುರ್ ಮೊದಲ ಸ್ಥಾನ ಇದೆ ಕಾನೂನು ಸುವ್ಯವಸ್ಥೆಯಿಂದ ಭ್ರಷ್ಟಾಚಾರ ತನಕ ಎಲ್ಲ ವಿಚಾರಗಳಲ್ಲೂ ಸಿಂಗಪುರ್ ತುಂಬ ಸ್ಟ್ರಿಕ್ಟ್ ಇದೆ ಹೀಗಾಗಿನೇ ಜಗತ್ತಿನ ಸೇಫೆಸ್ಟ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಸಿಂಗಪುರ್ಗೆ ಆರನೇ ಸ್ಥಾನ ಇದೆ ಹಾಗೆ ಆರೋಗ್ಯ ನೈರ್ಮಲ್ಯ ಶಿಕ್ಷಣದಲ್ಲೂ ಸಿಂಗಪುರ್ ದೊಡ್ಡ ಸಾಧನೆ ಮಾಡಿದೆ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿಗಳು ವರ್ಲ್ಡ್ ಕ್ಲಾಸ್ ಆಸ್ಪತ್ರೆಗಳು ಬ್ಯಾಂಕಿಂಗ್ ಸಾರಿಗೆ ಹೀಗೆ ಎಲ್ಲರಲ್ಲೂ ಕೂಡ ಮುಂದಿದ್ದಾರೆ ಐವತ್ತೊಂಬತ್ತು ಲಕ್ಷ ಜನಸಂಖ್ಯೆ ಇರೋ ಸಿಂಗಪುರ್ ಇವತ್ತು ಯಾವ ತೈಲ ಸಂಪತ್ತಿನ ಸೌದಿ ಯು ಎ ಇಗಳಿಗಿಂತ ಕಮ್ಮಿ ಇಲ್ಲ ಜಗತ್ತಿನ ಪ್ರಭಾವಿ ರಾಷ್ಟ್ರವಾಗಿ ತಮ್ಮದೇ ಸಾಫ್ಟ್ ಪವರ್ ಅನ್ನು ಬೆಳೆಸ್ಕೊಂಡಿದ್ದಾರೆ ಇಂಥ ದೇಶಕ್ಕೆ ಈಗ ಪಿ ಎಂ ಮೋದಿ ಭೇಟಿ ಕೊಟ್ಟಿದ್ದಾರೆ ಹಾಗೆ ಭಾರತಕ್ಕೂ ಸಿಂಗಾಪುರ್ಗೂ ಶತಮಾನಗಳಿಂದಲೂ ಸಂಬಂಧ ಇದೆ ಚೋಳರ ಕಾಲದಲ್ಲಿ ಭಾರತದ ರಾಜರು ಈ ಭೂಭಾಗದ ಮೇಲೆ ಕಂಟ್ರೋಲ್ ಹೊಂದಿದ್ರು ಬೌದ್ಧ ಧರ್ಮ ಅಲ್ಲಿನೂ ದೊಡ್ಡ ಧರ್ಮ ಆಗಿ ಬೆಳೆದಿದೆ ಇವತ್ತಿಗೂ ಅಲ್ಲಿ ದೊಡ್ಡ ಸಂಖ್ಯೆಯ ತಮಿಳರಿದ್ದಾರೆ ತಮಿಳು ಅಲ್ಲಿನ ಅಧಿಕೃತ ಭಾಷೆ ಕೂಡ ಹೌದು ರಜನಿಕಾಂತ್ ಸಿನಿಮಾ ರಿಲೀಸ್ ಆದಾಗ ತುಂಬ ಜನ ನೋಡ್ತಾರೆ ಸ್ವಾತಂತ್ರ್ಯ ಬಂದ ಮೇಲೆ ಸಿಂಗಾಪುರ್ ನಮ್ಮ ಬಿಗ್ಗೆಸ್ಟ್ ಪಾರ್ಟ್ನರ್ ಆಗಿದೆ ಸದ್ಯ ಭಾರತದ ಆರನೇ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ರಾಷ್ಟ್ರ ಈ ಪುಟಾಣಿ ಸಿಂಗಪುರ್ ಮೂವತ್ತಾರು ಬಿಲಿಯನ್ ಡಾಲರ್ ವ್ಯಾಪಾರ ನಡೆಯುತ್ತೆ ಇಪ್ಪತ್ತೊಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೊತ್ತದ ಆಮದು ಮಾಡಿಕೊಳ್ತೀವಿ ಭಾರತದಲ್ಲಿ ಅತಿ ಹೆಚ್ಚು ವಿದೇಶಿ ಬಂಡವಾಳ ಹೂಡೋ ದೇಶ ಕೂಡ ಸಿಂಗಪುರ್ ಇಲ್ಲಿ ಸಾಕಷ್ಟು ಸಿಂಗಪುರ್ ಮೂಲದ ಕಂಪನಿಗಳಿವೆ ಭಾರತ ಮತ್ತು ಸಿಂಗಪುರ್ ನಡುವೆ ಸಾಕಷ್ಟು ಆರ್ಥಿಕ ಮಿಲಿಟರಿ ಒಪ್ಪಂದಗಳಿವೆ ಇಸ್ರೋ ಸಿಂಗಪುರ್ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿಕೊಟ್ಟಿದೆ ಸಾವಿರಾರು ಭಾರತೀಯರು ಕೆಲಸ ಮಾಡುತ್ತಿದ್ದಾರೆ ಹಾಗೆ ಪಾಕಿಸ್ತಾನ ವಿರುದ್ಧ ಕದನದಲ್ಲಿ ಕಾಶ್ಮೀರ ವಿಚಾರದಲ್ಲಿ ಸಿಂಗಪುರ್ ಭಾರತಕ್ಕೆ ಸಪೋರ್ಟ್ ಮಾಡಿದೆ ಹೀಗಾಗಿ ಪಿ ಎಂ ಮೋದಿಯ ಈ ಭೇಟಿ ತುಂಬಾ ಇಂಪಾರ್ಟೆಂಟ್ ಹೂಡಿಕೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದ ಮೇಲೆ ಈಗ ಹೆಚ್ಚು ಫೋಕಸ್ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಭಾರತದ ಆ ಈಸ್ಟ್ ಪಾಲಿಸಿ ಮತ್ತು ಚೀನಾಗೆ ಕೌಂಟರ್ ಕೊಡೋಕು ಇದರಿಂದ ಸಾಧ್ಯ ಆಗಬಹುದು ವಿಕಸಿತ ಭಾರತದ ಗುರಿಗೆ ಮತ್ತು ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಸಿಂಗಾಪುರ್ನೊಂದಿಗಿನ ಸಂಬಂಧ ಮತ್ತು ಅದರಿಂದ ಬರುವ ಹೂಡಿಕೆಗಳು ತುಂಬಾ ಮುಖ್ಯ ಹೀಗಾಗಿ ಈ ಭೇಟಿ ಕಡೆಗೆ ಎಲ್ಲರ ಗಮನ ಈಗ ನೆಟ್ಟಿದೆ